ಚೋಟು ಎಲ್ಲಿ, ಚೋಟು ಏನಾಯ್ತು, ಹೆಂಗಿದೆ ಚೋಟು, ಹಂಗೆ ಹಿಂಗೆ ಅಂತ. ನೋಡಿ ಆರಾಮಾಗಿ ಎತ್ಕೊಂಬರ್ತಾನೆ. ಆಕ್ಸಿಡೆಂಟ್ ಗಣೇಶ ಇದು ಅಂತ ಅಂದ್ರೆ ಅಲ್ಲಿ ಪೂಜೆ ಮಾಡಿಸ್ರೆ ಎಲ್ಲ ಒಳ್ಳೇದಾಗುತ್ತೆ ಗಾಡಿಗೆಲ್ಲ ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ, ಯೋ ಚಿಂಗ್ ದಿರೋಲ್ಲ, ನಾನಿ ಮಾರ್ಸ. ಈ ಚಾನಲ್ ಹೊಸ ಒಂದಿರ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ, ಬೆಲ್ ಐಕೋದ್ ಮರಿಬಿಡಿ, ಹಂಗೆ ಈ ಸೈ ಒಂದು ಸಲ ನೋಡಿ ಅಂತ ಹೇಳ್ತಾ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಡಿಫ್ರೆಂಟ್ ಟೈಪ್ ಆಫ್ ಬ್ಲಾಗ್ಸ್ ಎಲ್ಲ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಅಂದ್ಬಿಟ್ಟು ಟೈಟಲ್ ತಮ್ಮನೇ ನೋಡಿರ್ತೀನಿ. ನಿಮಗೆ ತುಂಬ ದಿನ ಸುಮಾರು ಮೆಸೇಜ್ಗಳು ಬರ್ತಾ ಇದ್ವು, ಚೋಟು ಎಲ್ಲಿ, ಚೋಟು ಏನಾಯಿತು, ಹೆಂಗಿದೆ ಚೋಟು, ಹಂಗೆ ಹಿಂಗೆ ಅಂತ. ಸೊ ಚೋಟು ಆ್ಯಕ್ಚುಲಿ ಓಡಿಸಿರೋ ಓಡಿಸ್ದಿರಾ, ಪ್ರಾಬ್ಲಿ ಎಲ್ಲ ಡ್ರೈನ್ ಔಟ್ ಆಗಿಬಿಟ್ಟಿದೆ, ಇಂಜಿನ್ ಆಯಿಲ್ ಅದು ಇದೆ ಎಲ್ಲ ಅನಿಸುತ್ತೆ. ಇಂಜಿನ್ ಆಯಿಲ್ ಡ್ರೈನ್ ಔಟ್ ಆಗಿದೆ, ಬಟ್ ಪೆಟ್ರೋಲ್ ಎಲ್ಲ ಡ್ರೈನ್ ಔಟ್ ಆಗಿದೆ, ಒಳಗಡೆ ಎಲ್ಲ ಧೂಳುಕುತ್ತಿರುತ್ತೆ. ಸೊ ಕಂಪ್ಲೀಟ್ಲಿ ಗಾಡಿ ತೆಗ್ದು ಕಾರ್ಬೇಟ್ ಅದು ಇದೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಗಾಡಿ ಮತ್ತೆ ಓಡ್ತಾ ಇಲ್ವ ಎಲ್ಲ ಚೆಕ್ ಮಾಡ್ಬೇಕು ಇವಾಗ. ಅದಕ್ಕೆ ಅಂದ್ಬಿಟ್ಟು ಇವಾಗ ನಾನು ನಮ್ಮ ಬಾಯ್ಸ್ ಎಲ್ಲ ಓಡ್ತಾ ಇದೀವಿ. ಇಲ್ಲಿ ನೋಡ್ಬೋದು ನೀವು ನಮ್ಮ ಹುಡುಗರು ವಸಂತ್, ನೋಡಿ ನೋಡಿ ನಾಸ್ಕ ನೋಡಿ, ವಸಂತ್ ನಿನ್ನ ಮಣ್ಣ ವಿವೇಕ ನೋಡಿ, ಇವನು ಐದು ಜನ ಮಕ್ಕಳು ಮಾಡ್ತಾನಂತೆ, ಐದು ಜನ ಮಕ್ಕಳು ಮಾಡ್ಬಿಟ್ಟು ಡಿವೈಸ್ ಕೊಡ್ತಾನಂತೆ ಅವ್ನ ಲೈಫ್ ಸ್ಟೈಲ್ನು. ನೋಡಿ ನಮ್ಮ ಬಾಯ್ಸ್ ಗೆದ್ದಾಡ್ದವ್ರೆ, ಜಾತ್ರೆ ಮಾಡ್ತಾ ಇರೋ ನನ್ನ ಮಕ್ಕಳ ಇಬ್ರು ನೀವು ವಿಡಿಯೋಲ್ಲಿ. ಇಲ್ಲಿ ನಾನು ವಸಂತು ರಾಹುಲ್ ಅಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟವ್ನಿ. ಓಕೆ, ಬಟ್ ಇವಾಗ ನನಗೆ ಅಂದರೆ ಫಸ್ಟ್ ಚೋಟನ ತೊಗೊಂಡೋಗಿ ನಮ್ಮ ಟಾಪ್ರ ಬೈಕ್ಸ್ ಬಿಡಬೇಕು. ಅದಕ್ಕೆ ಇವಾಗ ನಮ್ಮ ಗ್ರೂಪ್ಗೆ ಬಾಹುಬಲಿ ಅಂದರೆ ವಿವೇಕನೇ, ಅವನೇ ಇವಾಗ ಚೋಟು ಹಿಡ್ಕೊಂಡು ಹಿಂದೆಗಡೆ ಕೂತ್ಕೋತಾನೆ. ಏನಂತ ಅವನೇ ತೆಗಿತಾನೆ. ಆ್ಯಂಡ್ ಮೈನ್ ಥಿಂಗ್ ಇವಾಗ ನಿಮಗೆ ಚೋಟು ತೋರಿಸ್ಬಿಡ್ತೀನಿ, ಚೋಟು ಹೆಂಗಿದೆ ಏನು ಕದೆ ಅಂತ ಎಲ್ಲ. ಸೊ ಚೋಟು ನೀವು ನೋಡ್ತಿರ್ಬೋದು ಇಲ್ಲಿ ಈ ಸ್ಟೇಜಲ್ಲಿ ಇದೆ, ಫುಲ್ ದೂರ ಇರ್ತದೆ ನೋಡಿ. ಅಷ್ಟೊಂದೇನಿಲ್ಲ, ಓಕೆ ಒಂದು ರೇಂಜ್ಗೆ, ಬಟ್ ಇವಿ ಧೂಳು ಹಿಡಿದ್ಬಿಟ್ಟಿದೆ ನೋಡ್ತಾ ಇದ್ರೆ ನೀವು. ಓಕೆ ಬನ್ನಿ, ಇವಾಗ ಇದನ್ನು ತಗೊಂಡು ಅಜ್ಮಲ್ಗೆ ಅಜ್ಮೋಣ. ಬರೋ ವಿವೇಕ, ಚೋಟು ಚೋಟು ಎಷ್ಟು ಲೈಟ್ ವೈಟ್ ಅಂತ ಇವಾಗ ನಮ್ಮ ವಿವೇಕ ತೋರಿಸ್ತಾನೆ. ವಿವೇಕ ಇವೆಲ್ಲ ಪೀಸ್ ಆಫ್ ಕೇಕು ಅಲ್ವಾ ವಿವೇಕ? ನೋಡಿ ಆರಾಮಾಗಿ ಎತ್ಕೊಂಬರ್ತಾನೆ, ಬಟ್ ಹಿಂದೆ ಹಿಡ್ಕೊಂಡು ಕೂರೋದೆ ಹೆವಿ ಇರೋದನ್ನೇ. ಬನ್ನಿ ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಯಾಕಂದರೆ ಇಲ್ಲೇ ಡೌನಲ್ಲಿ ಇರೋದು. ಸೊ ಹೆಲ್ಮೆಟ್ ಏನು ಬೇಡ, ಬಟ್ ಯಾರು ಹೆಲ್ಮೆಟ್ ಇದ್ರೆ ಗಾಡಿ ಓಡಿಸ್ಬಿಡಿ, ಜಸ್ಟ್ ಇಲ್ಲೇ ರೋಡ್ ಡೌನಲ್ಲಿ ಇರೋದು, ಅದಕ್ಕೋಸ್ಕರ ಇಲ್ಲೇ ಹಾಕ್ತೀನಿ ಅಷ್ಟೇ. ಬನ್ನಿ ಮಾಡಿ ವಯಸ್ಸು ವಿವೇಕ ಹಿಂದೆಗಡೆ ಹಿಡ್ಕೊಂಡು ವಿವೇಕ 5 ವರ್ಷ. ಆ್ಯಕ್ಚುಲಿ ಇವಾಗ ಇಲ್ಲಿ ಟಾಪ್ರ ಬೈಕ್ಸಿಗೆ ಬಂದಿದ್ದೀವಿ, ಗಾಡಿ ನೋಡ್ಬೋದು ಇಲ್ಲೇ ಬಿಟ್ಟಿದ್ದೀವಿ ಗಾಡಿನ. ಇಲ್ಲಂಗೆ ಒಂದು 1000 ಆಗೋದಕ್ಕೆ ಸ್ಪ್ಲೇಟ್ ಎಲ್ಲ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಸೊ ಇವಾಗ ನಮ್ಮ ಚೋಟುಗೆ ಪ್ರಾಬ್ಲಿ ನಂಗೆ ಗೊತ್ತಿರೋಂಗೆ ಒಳಗಡೆ ಎಲ್ಲ ಧೂಳು ಕೂತ್ಬಿದ್ದಿತ್ತು ಅಲ್ಲ ಬೈ, ಒಳಗೆ ಧೂಳು ಬಿಟ್ಟಿದ್ದು ಫುಲ್ ಅರ್ಧ. ಮುಂಚೆ ಏನಂದರೆ ಇಲ್ಲಿ ಎಕ್ಸಾಸ್ಟ್ ಇತ್ತು, ಇಂಜಿನೇ ಚೇಂಜ್ ಮಾಡಿಸ್ಬಿಡಿ, ಇನ್ನು ಇಂಜಿನ್ ಸ್ವಾಪ್ ಮಾಡಿ, ಅದರದ್ದೇ ಬೇರೆ ಬೇರೆ ವಿಡಿಯೋ ಇದೆ, ಚೆಕ್ಔಟ್ ಮಾಡ್ಬೋದು. ಎಕ್ಸಾಸ್ಟ್ ಆ್ಯಕ್ಚುಲಿ ಇಲ್ಲೇ ಎಲ್ಲೋ ಇದೆ, ಅಲ್ಲಿದೆ ನೋಡಿ, ಅಲ್ಲಿ ಹಳೆ ಎಕ್ಸಾಸ್ಟ್ ಇದೆ, ಅದೇ ಎಕ್ಸಾಸ್ಟ್ ಎಲ್ಲ ಅಲ್ಲೇ ಇದೆ, ಅವತ್ತಿಂದ ತಗೊಂಡೇ ಹೋಗಿಲ್ಲ, ಹಳೆ ಇಂಜಿನು ಇಲ್ಲೇ ಇದೆ. ಇವಾಗ ಇರೋದು ಬಂದು ಇದು 36 cc, ಪ್ರೀವಿಯಸ್ ಇದ್ದಿದ್ದು 49 cc ಇಂಜಿನು. ಸೊ ಅದು ಇಂಜಿನ್ ಎಲ್ಲ ಸ್ವ್ಯಾಪ್ ಆಗಿ ಸ್ವಲ್ಪ ಚೇಂಜಸ್ ಆಗಿದೆ. ಆಮೇಲೆ ಇವಾಗ ಬ್ಯಾಟ್ರಿ ಇಲ್ಲ, ಡೈರೆಕ್ಟ್ ಮಾಡಿದ್ದಾರೆ, ಅದರಿಂದ ಪ್ರಾಬ್ಲಿ ಅದು ಸ್ಟಾರ್ಟ್ ತೊಗೊಂತಿಲ್ವ ಏನೋ ನಂಗೆ ಗೊತ್ತಿಲ್ಲ, ಬಟ್ ನೋಡಬೇಕು ಏನಾಗುತ್ತೆ ಏನು ಕತೆ ಎಲ್ಲನೂ. ಸೊ ಇವಾಗ ಬಿಟ್ಟಿದ್ದೀನಿ, ಬೈ ಯಾವಾಗ ಸಿಗುತ್ತೆ? ಸೊ 2 ಡೇಸ್ ಬೇಕು, ಯಾಕಂದರೆ ಇವಾಗ ಸ್ಯಾಟರ್ಡೆ ಎಲ್ಲ ಕೆಲಸ ಜಾಸ್ತಿ ಇರುತ್ತೆ ಇವ್ರಿಗೂ. ಸೊ ಮಂಡೇ ಬಂದು ಇದನ್ನು ವಾಪಸ್ ಹೋಗ್ತೀನಿ, ಮಂಡೇ ಆದಮೇಲೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಇವಾಗ ಗಾಡಿ ಆ್ಯಕ್ಚುಲಿ ಕೊಟ್ಬಿಟ್ಟು ಬಂದಿದ್ದೀವಿ, ಇವಾಗ ನಾನು ಕೋರಮಂಗಲ ಹೋಗಬೇಕು, ಕೋರಮಂಗಲ ಹೋಗಿ ಸೊ ಜಿ ಎಸ್ ಎಕ್ಸ್ದು NOC ಹೋಗಿ ಇಸ್ಕೊಂಬರ್ಬೇಕು. ಹೋಗಿ ಇಸ್ಕೊಂಬಂದು ಅದಾದಮೇಲೆ ಮಿಕ್ಕಿದ ಪ್ರೊಸೀಜರ್ ಇದೆ, ಅದಾದಮೇಲೆ ಹೋಗಿ ಇನ್ನೂ ಸಾಕ್ಷಿ ಗಾಡಿ ಪೂಜೆ ಮಾಡಿಸ್ಬೇಕು, ಬೇಜಾನ್ ಕೆಲಸ ಇದೆ. ಸೊ ಒಂದೊಂದೇ ಮಾಡೋಣ, ಇವಾಗ ಒಂದು ಸ್ವಲ್ಪ ಹೊತ್ತಾಗಿ ರೆಡಿ ಆಗಿಬಿಡ್ರಿ, ಆಮೇಲೆ ಇನ್ನು ಹೊಡ್ಬೇಕಾದ್ರೆ ಸಿಗ್ತೀನಿ, ಬನ್ನಿ ಮಾಡೋಣ. ಓಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ ಆಯಿತು, ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ಕೋರಮಂಗಲ ಹೋಗಬೇಕು IDFC ಬ್ಯಾಂಕ್ಗೆ. ನೋಡ್ಬೋದು ನೀವು R15 ಇಲ್ಲೇ ಇದೆ ನೋಡಿ, R15 ನೀಟಾಗಿ ಬೆಳಗಡೆ ಪಾರ್ಕ್ ಆಗಿದೆ. ಇವಾಗ ಇದರಿಂದ ಕೋರಮಂಗಲ ಹೋಗ್ಬೇಕು, ಬನ್ನಿ ಮಾಡೋಣ. ವಾಯ್ಸ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:45 ಅಂತಂದ್ರೆ ಆಯಿತು, ಇವಾಗ ಅಷ್ಟೇ ಬಂದಿದ್ದೀನಿ. ಇಲ್ಲಿ ಬ್ಯಾಂಕ್ ಹೋಗಿ ಅಲ್ಲೆಲ್ಲ ಸ್ವಲ್ಪ ಲೇಟಾಗಿ ಅಲ್ಲಿಂದ ಮಳೆ ಬಂತು, ಮಳೆಯಲ್ಲಿ ನಿಂತ್ಕೊಂಡು R15 ತೊಗೊಂಡ್ಬರೋಷ್ಟು ಇಷ್ಟೊತ್ತಾಗಿದೆ. ಇವಾಗ ಸಾಕ್ಷಿ ವೆಯ್ಟ್ ಮಾಡ್ತೀವಿ, ಸಾಕ್ಷಿ ಬರ್ತಿದ್ದಂಗೆ ಸೀದಾ ಗಾಡಿ ತೊಗೊಂಡು ಇವಾಗ ಆಕ್ಸಿಡೆಂಟ್ ಗಣೇಶ ಅಂತ ಇದೆ KW ಮೇರೇಟ್ ಹತ್ರ. ಸೊ ಅಲ್ಲೋಗಿ ಅಲ್ತಿಗೆ ಪೂಜೆ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನು ಬರ್ತಾಳೆ ಒಂದು 5 ನಿಮಿಷದಲ್ಲಿ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತೀವಿ, ಬರ್ತಿದ್ದಂಗೆ ಪಟ್ಟಂತ ನಾನು ಅವಳು ಅವಳು ಒಟ್ಟಿಗೆ ಹೋಗ್ತೀವಿ ಇವಾಗ. ಆ್ಯಂಡ್ ಇಲ್ಲಿ ಗಣೇಶ ಕೂರಿಸಿದ್ದಾರೆ, ಸೊ ಅದರಿಂದ ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿಸ್ತಿದೆಯಲ್ಲೋ ನಿಮ್ಗೆ ಆಯ್ತಾ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಇನ್ನೇನು.
ಸೊ ಸೊ ಫೈನಲಿ ಸಾಕ್ಷಿ ಬಂದಿವಳೆ ಇಲ್ಲಿ ನೋಡ್ಬೋದು ನೀವು, ಅವಳು ಆರ್ತ್ರಿ ಇಲ್ಲ ಇದೆ. ಸೊ ಗಾಡಿ ಅವತ್ತು ಡೆಲಿವರಿ ಆದ್ಮೇಲೆ ಇವತ್ತೇ ಓಡಿಸಿದ್ ಆಕ್ಚುಲಿ, ಅದಾದ್ಮೇಲೆ ಅವಳು ಓಡ್ತಾ ಇಲ್ಲ, ಲೈಕ್ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದು, ಮನೇಲಿ ಇಟ್ಕೊಂಡ ಮೇಲೆ ಓಡ್ತಾ ಇಲ್ಲ, ಇವತ್ತೇ ತೆಗ್ದಿದ್ ಆಚೆ ಗಾಡಿ ಆಕ್ಚುಲಿ. ಸೊ ನೋಡ್ಬೇಕು ಏನ್ ಕತೆ ಏನು ಅಂತ. ಸೊ ಬನ್ನಿ ಹೋಗೋಣ, ನಾನು ಓಡಿಸ್ತಾ ಇದ್ದೀನಿ ಗಾಡಿನ. ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ JW ಮ್ಯಾರೇಟ್ ಹತ್ರ ಒಂದು ಗಣೇಶನ ದೇವಸ್ಥಾನ ಇದೆ, ಅದು ಫೇಮಸ್ ದೇವಸ್ಥಾನ. ಸೊ ಅಲ್ಲಿ ಇವಾಗ ಇದನ್ನ ಪೂಜೆ ಮಾಡ್ಸೋಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ನಾವು ಹೋಗ್ತಿವ ದೇವಸ್ಥಾನ ಬಂದು ಇದು ಫೇಮಸ್. ಇದು ಏನಂದ್ರೆ ಗಾಡಿಗಳು ಪೂಜೆ ಮಾಡ್ಸೋಕೆ ಒಂಥರ ಫೇಮಸ್. ಸೊ ನನಗೆ ತಿಳಿದಿರೋ ಮಟ್ಟಿಗೆ, ಲೈಕ್ ಅದು ರಿಯಲ್ ಹೆಸರ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಅಣ್ಣ ನನಗೆ ಹೇಳಿದ್ದು, ಅವ್ರ ಫ್ರೆಂಡ್ಸ್ ಎಲ್ಲ ಅವ್ನಿಗೆ ಹೇಳಿದ್ರು ಅಂತ, ಲೈಕ್ ದಟ್ ಅದು ಆಕ್ಸಿಡೆಂಟ್ ಗಣೇಶ ಇದು ಅಂತ. ಅಂದ್ರೆ ಅಲ್ಲಿ ಪೂಜೆ ಮಾಡಿಸ್ರೆ ಎಲ್ಲ ಒಳ್ಳೇದಾಗುತ್ತೆ ಗಾಡಿಗೆಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಬೇಕಂತ ಪ್ಲಾನ್ ಮಾಡಿ ಇವಾಗ ನಾವಲ್ಲೇ ಹೋಗ್ತಿರೋದು. ಸೊ ನೋಡೋಣ ಬನ್ನಿ. ಆ್ಯಂಡ್ ಏನಂದ್ರೆ ಈ ದೇವಸ್ಥಾನ ತೆಗೆದೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ರಾತ್ರಿ ಅಷ್ಟೇ. ಸೊ ಅದಾದ್ಮೇಲೆ ಕ್ಲೋಸ್ ಆಗ್ಬಿಡುತ್ತೆ, ಅದ್ರ ಮುಂಚೆನೇ ಕ್ಲೋಸ್ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಅಷ್ಟೇ ಓಪನ್ ಇರುತ್ತೆ ಅನ್ಸುತ್ತೆ, ಕರೆಕ್ಟ್ ಆಗಿ ನಂಗೂ ಗೊತ್ತಿಲ್ಲ. ಲೈಕ್ ಎಕ್ಸಾಕ್ಟ್ JW ಬ್ಯಾನರ್ ಮುಂದೆಗಡೆ ಇರೋದು, ಅಂದ್ರೆ ಬ್ಯಾಕ್ ಸೈಡ್ ಇರೋದು, ಕಸ್ತೂರ್ಬ ರೋಡಿಗೆ ಎಲ್ಲ ಅಲ್ಲಿರೋದು. ನಿಂಬೆಹಣ್ಣು ಮತ್ತೆ ಒಂದು ಹೂವು ಬೇಕು, ಬಾಯಿಲಿ. ಸೊ ಬಾಯ್ಸ್, ಇವಾಗ ಬಂದಿದೀವಿ, ಆಲ್ಮೋಸ್ಟ್ ಟೈಮ್ ಬಂದು. ಸೊ ಇದೇ ಪ್ರಸನ್ನ ಗಣಪತಿ ದೇವಸ್ಥಾನ ಇದು. ಸೊ ಇದೇ ದೇವಸ್ಥಾನಲ್ಲೇ ಪೂಜೆ ಮಾಡ್ತಿರೋದು. ಸೊ ಆರತಿ ಇಲ್ಲೇ ಪೂಜೆ ಮಾಡ್ತಾ ಇದೀವಿ. ಸೊ ನೋಡ್ಬೋದು ನೀವಿಲ್ಲ. ಸೊ ಕೆಳಗಡೆ ಸಾಕ್ಷಿ ಹೋಗಿ ಹೇಳಿ ಇವಾಗ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸಿಗೋಣ ಬನ್ನಿ. ಗಳ್ಸಿ ಇವಾಗ ಇಲ್ಲಷ್ಟೇ, ಇವಾಗಷ್ಟೇ ಇಲ್ಲಿ ಪೂಜೆ ಆಯ್ತು. ಪೂಜೆ ಮಾಡಿ ಇಲ್ಲೇ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ನಡೀತು. ಊಟ ಹಂಗೆ ಇಲ್ಲಿ ಒಂದು ಮಸಾಲೆ ಇವ್ರಿಗೆ ಮಸಾಲೆ ಪುಡಿ ತಿನ್ಕೊಂಡು ಹಂಗೆ ಇಲ್ಲಿಂದ ಹೊಡ್ತೀವಿ. ಇವಾಗ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8 ಆಯ್ತು. ಸೊ ಇವಾಗ ಇಲ್ಲಿಂದ ಹೊಡೋಣ. ಸೊ ಸಾಕ್ಷಿ ಸಬ್ಸ್ಕ್ರೈಬರ್ಸ್ ಇದಾರೆ ಸಾಕ್ಷಿಗೆ, ಗಾಡಿ ನೋಡ್ಬಿಟ್ಟು ರೆಕಗ್ನೈಸ್ ಮಾಡಿದ್ರು. ಬಾಯ್. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ, ಟೈಮ್ ಬಂದು ನೋಡ್ತಿರ್ಬೋದು ನೀವು, 8:15 ಆ ಥರ ಆಗ್ತಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ಸಂಬಡಿ ಈಸ್ ಗೆಟ್ಟಿಂಗ್ ರಿಯಲಿ ಹ್ಯಾಪಿ ಟುಡೇ. ನೋಡ್ಬೋದು ನೀವು ಡೆಲಿವರಿಂಗ್ ಹ್ಯಾಪಿನೆಸ್. ಅಂಕಲ್ ಮನೆಗೆ ಒಂದು ಮೋಸ್ಟ್ಲಿ ಹುಡುಗಿ ಮಗು ಇರಬೇಕು, ಆ ಹುಡುಗಿ ಮಗುಗೆ ಪಿಂಕ್ ಕಲರ್ ಗಾಡಿ ಸೈಕಲ್ನ ತೊಗೊಂಡೋಗ್ತಾ ಇದ್ದಾರೆ ಕೊಡೋಕ್ಕೆ, ಸರ್ಪ್ರೈಸ್ ಮಾಡೋಕ್ಕೆ. ಸೊ ಇವತ್ತು ಆ ಮಗು ಫುಲ್ ಖುಷಿಯಾಗಿರುತ್ತೆ. ಇವಾಗ ನಾವುಗಳೆಲ್ಲ ಹೆಂಗೆ ಬೈಕ್ ತೊಗೊಂಡೋಗಿ ಎಷ್ಟು ಖುಷಿ ಆಗ್ತೀವಿ, ಅದಕ್ಕಿಂತ 100ರಷ್ಟು ಖುಷಿ ಆ ಮಕ್ಕಳು ಒಂದು ಸೈಕಲ್ ಕೊಟ್ಟಾಗ ಆಗ್ತಾರೆ. ಸೊ ಅದೇ ಒಂಥರ ಬೇಸ್ ಥರ. ಸೊ ಗಾಯ್ಸ್, ನೋಡಿದ್ರಿ ನೀವು ಪೂಜೆ ಎಲ್ಲ ಮಾಡಿಸಿದ್ವಿ ಇವಾಗಷ್ಟೇ ಆರ್ತ್ರಿದು, ಯಾಕಂದರೆ ಆರ್ತ್ರಿ ಲಾಸ್ಟ್ ಸಂಡೇ ಡೆಲಿವರಿ ತೊಗೊಂಡಿದ್ದು. ಇವತ್ತು ಬಂದು ಸ್ಯಾಟರ್ಡೆ, ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಅವಳು ಗಾಡಿನೇ ಓಡಿಸಿಲ್ಲ. ನಾನು ಎಕ್ಸಾಸ್ಟ್ ಏನು ಮಾಡಿಸ್ಬಿಟ್ಟು ತೊಗೊಂಡೋಗಿ ಗಾಡಿ ಬಿಟ್ಬಿಟ್ಟು ಬಂದಿದ್ದು ಅಷ್ಟೇ. ಅದಾದ್ಮೇಲಿಂದ ಗಾಡಿ ಅಂತೂ ಮುಟ್ಟೇ ಇಲ್ಲ ಅವಳು, ಇವತ್ತೇ ಗಾಡಿ ಓಡಿಸಿರೋದು ಆ್ಯಕ್ಚುಲಿ. ಆ್ಯಂಡ್ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಯಾವುದೇ ತೊಗೊಂತೀವಿ, ಅಲ್ಲಿ ಮ್ಯಾಂಡೇಟರಿ ಪೂಜೆ ಮಾಡಿಸೇ ಮಾಡಿಸ್ತೀವಿ. ಇದು ರಾಹುಲ್ಗೆ ರಾಹುಲ್ ಫ್ರೆಂಡ್ಸ್ ಹೇಳಿದಂತೆ, ಆಕ್ಸಿಡೆಂಟ್ ಗಣೇಶ ಅಂತ ಕರೀತಾರೆ ಅದನ್ನಂತ. ಸೊ ಅದಕ್ಕೆ ಅಲ್ಲೇ ಪೂಜೆ ಮಾಡಿಸೋದು ಆಲ್ಮೋಸ್ಟ್ ನಮ್ದೆಲ್ಲ ಗಾಡಿನೂ. ಸೊ ಸಾಕ್ಷಿ ಗಾಡಿನೂ ಅಲ್ಲೇ ಪೂಜೆ ಮಾಡಿಸಿದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸಲ್ಲಿ ಒಳ್ಳೆ ವೈಬ್ ಸಿಗುತ್ತಲ್ಲ ಆ್ಯಕ್ಚುಲಿ, ಅದಕ್ಕೆ ಜಾಸ್ತಿ ಗಾಡಿ ತೊಗೊಂಡವರೆಲ್ಲ ಅಲ್ಲೇ ಬಂದು ಪೂಜೆ ಮಾಡಿಸ್ತಾರೆ. ತುಂಬ ಜನ ಎಲ್ಲೇನೋ ಹುಡ್ಕೊಂಬಂದೆಲ್ಲ ಮಾಡಿಸ್ತಾರೆ. ಲೊಕೇಶನ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ನಾಳೆ ಹಂಗೆ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಎಲ್ಲರೂ ಹೋಗಬೇಕು ಅಂತ. ನೋಡ್ಬೇಕು ಎಲ್ಲೋಗೋದೇನು ಅಂತ, ಇನ್ನು ಪ್ಲ್ಯಾನ್ ಆಗಿಲ್ಲ ಆ್ಯಕ್ಚುಲಿ, ಡಿಸೈಡ್ ಆಗಿಲ್ಲ. ನಾವು ಅಂದ್ಕೊಂಡಿದ್ದು ಧ್ರುವತಾರೆ ಆರ್ ಉಡೀಸ್ ಅಂತ, ಉಡೀಸ್ ರೆಸ್ಟೋರೆಂಟ್ ಅನ್ನೋ ಇದೆ. ಸೊ ಅಲ್ಲಿ ಸೂಪರ್ ಕಾರ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಸ್ವಲ್ಪ ಬೈಕರ್ಸು ಎಲ್ಲ ಸ್ವಲ್ಪ ಬರ್ತಾರಲ್ಲಿ. ಸೊ ವಿಡ್ಡೀಸ್ಗೆ ಇಲ್ಲ ಅಂದರೆ ಧ್ರುವತಾರೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಧ್ರುವತಾರೆ ಎಲ್ಲ ವಯಸ್ಸಲ್ಲಿಗೆ ಹೋಗ್ತೀವಿ ಮೋಸ್ಟ್ಲಿ, ನೋಡಬೇಕು ಧ್ರುವತಾರೆ ಹೋಗಿ 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 ಬೋರ್ ಆಗಿಬಿಟ್ಟಿದೆ ನಮಗೇನೆ. ಸೊ ಪ್ರಾಬ್ಲಿ ವಯಸ್ಸಲ್ಲಿಗೆ ಹೋಗ್ತೀವಿ, ನೋಡಬೇಕು ಏನ್ ಕತೆ ಅಂತ, ಯಾಕಂದ್ರೆ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಸಾಕ್ಷಿ ಇದು ಫಸ್ಟ್ ರೈಡ್ ಆಗುತ್ತೆ ಆರ್ತ್ರಿಯಲ್ಲಿ. ಇವಾಗ ಇಲ್ಲಿಂದ ಹೋಗಿ ಸೀದಾ ಏರಿಯಲ್ಲಿ ಒಂದಷ್ಟು ಫಂಕ್ಷನ್ಗಳು ಅಟೆಂಡ್ ಮಾಡೋದಿದೆ, ಒಂದು 4-5 ಇನ್ವಿಟೇಷನ್ಗಳು ಬಂದಿದೆ, ಹೋಗಿ ಎಲ್ಲ ಅಟೆಂಡ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು. ಸೊ ಟೈಮ್ ಬಂದು ಆಗಲೇ ಹೇಳ್ದಂಗೆ 8:25 ಇವಾಗ. ಸೊ ಫೈನಲಿ ಪೂಜೆ ಗೀಜೆ ಎಲ್ಲ ಆಗೋಯ್ತು, ನಾಳೆಯಿಂದ ರೈಡು. ಹೆಂಗ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಪೂಜೆ ಮಾಡಿದೆ ಫೈನಲಿ, ಮಾಡಿಸ್ದೆ ಫೈನಲಿ. ಅಂಡ್ ಎಷ್ಟು ಗೊತ್ತಾ, ಲಾಸ್ಟ್ ಸಂಡೇ ಇಂದ ತಗೊಂಡು ಇಟ್ಕೊಂಡಿದ್ದೀನಿ, ಪೂಜೆನೇ ಮಾಡಿಸಿಲ್ಲ, ಅದಕ್ಕೆ ನನ್ನ ಮುಟ್ಟೆ ಎಲ್ಲ ಆನು ಮಾಡಿಲ್ಲ. ಅದಕ್ಕೆ ಇವತ್ತು ಫೈನಲಿ ಗಾಡಿನ ಪೂಜೆ ಮಾಡಿಸಿ ಆಕ್ಸಿಡೆಂಟ್ ಗಣೇಶ ಅಲ್ಲಿ. ಇವತ್ತಿಂದ ಗಾಡಿ ರೈಡ್ ಸ್ಟಾರ್ಟ್, ಬಟ್ ಆಫೀಸಿಗೆ ಮಾತ್ರ ಸ್ಕೂಟಿ ತಗೊಂಡೋಗ್ತೀನಿ. ನಾಳೆನೇ ಫಸ್ಟ್ ರೈಡು? ನಾಳೆ ಫಸ್ಟ್ ರೈಡು. ಬೆಳಿಗ್ಗೆ ಎಲ್ಲಿಗಂತ ಏನಾಗ ಗೊತ್ತಿಲ್ಲ, ಹರ್ಷ ಅವ್ರು ಹೇಳಬೇಕು. ಬಿಗ್ ಬ್ಯಾಗ್ ಮಾತ್ರ ನಾನು ಹೋಗಲ್ಲ, ಅದು ಏನೇ ಆಗಲಿ ನಾನು ಹೋಗಲ್ಲ. ಏರ್ಪೋರ್ಟ್ ರೋಡ್ ನೋ, ಲೆಟ್ಸಿ ಧ್ರುವತಾರೆ ಹುಡೀಸ್ ಇಲ್ಲ ಅಂದರೆ ಆಫ್ ರೋಡಿಂಗ್ ಮಾಡ್ಬೇಕಂತ ಆತ್ರಿ ಇಟ್ಕೊಂಡು ನೋಡೋಣ. ಆಫ್ ರೋಡಿಂಗ್ ಎಲ್ಲ ಮಾಡಲ್ಲ ಗೈಸ್, ಜಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಮಾತ್ರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಹರ್ಷ ಮತ್ತು ರಾಹುಲ್ ಹೆಲ್ಪ್ ಮಾಡಿದ್ದಕ್ಕೆ ಗಾಡಿ ಪೂಜೆ ಮಾಡ್ಸೋಕ್ಕೆ. ಆಮೇಲೆ ಆಕ್ಸಿಡೆಂಟ್ ಗಣೇಶ ಪೂಜಾರಿಗೂ ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ರಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ಓಕೆ ವಾಯ್ಸ್.
ದಿ ನೆಕ್ಸ್ಟ್ ಡೇ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್, ನಿನ್ನೆ ಮಾಡಿದ್ದು ವಿಡಿಯೋ, ನಿನ್ನೆ ಸಾಟರ್ಡೆ, ಸೊ ಇವತ್ತು ಸಂಡೇ. ನಿನ್ನೆ ಆಕ್ಚುಲಿ ವ್ಲಾಗ್ ನ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ವಾಪಸ್ ಮನೆಗೆ ಬಂದಾಗ ಹೆವಿ ಲೇಟ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಿನ್ನೆ ನಾವು ಸೀದಾ ಒಳಗೆ ಹೋಗಿ ಮಲ್ಕೊಂಡೆ ಅಷ್ಟೇ. ಆ್ಯಂಡ್ ಬಂದಿದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸೋಷ್ಟು ಲೇಟ್ ಆಗಿದೆ, ಅದಕ್ಕೆ ಸುಮ್ಮನಾಗೋದೆ. ಸೊ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಇದೇ ಥರ ರೆಗ್ಯುಲಾಗಿ ಏನೋ ಒಂದು ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಸ್ಟೇ ಟ್ಯೂನ್ ಅಂತಲೇ ಹೇಳ್ತೀನಿ. ಇನ್ನು ಯಾವ ಥರ ಕಂಟೆಂಟ್ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸೇನೆ ನೋಡಿಯಲ್ಲಿ ನಮಸ್ಕಾರ.